ನಮಸ್ಕಾರ ರೀಪ ಎಲ್ಲರಿಗೂ. ಲೋಕದ ಅಂಕುಡೊಂಕುಗಳನ್ನು ತಿದ್ದುವ ಪತ್ರಕರ್ತನೇ ಮಾರಾಟವಾದರೆ ದೇಶದ ಗತಿಯೇನು? ಸಮಾಜದ ಅಂಕುಡೊಂಕುಗಳನ್ನು, ದೇಶದ ಅಂಕುಡೊಂಕುಗಳನ್ನು, ತನ್ನ ರಾಜಕಾರಣಿಗಳ ಅಂಕುಡೊಂಕುಗಳನ್ನು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಅವ್ಯವಸ್ಥೆ ಆದಾಗ ಆ ಪತ್ರಕರ್ತನೇ ಆ ಅಂಕುಡೊಂಕುಗಳನ್ನು ತಿದ್ದುವ ನಿಜವಾದ ಪತ್ರಕರ್ತನೇ ಇವತ್ತು ಮಾರಾಟವಾದರೆ ಏನು ಪರಿಸ್ಥಿತಿ ಬತ್ರಿ ಮಾರಾಟವಾದ ಪತ್ರಕರ್ತರದು? ಕಳೆದ ಈ 2024 ಲೋಕಸಭಾದಲ್ಲಿ ನೀವು ನೋಡಿರಬಹುದು, ಅನೇಕ ಭಾರತದ ಪ್ರಸಿದ್ಧ ಚಾನೆಲ್ಗಳು ಮಾರಾಟವಾಗಿ ಏನೇನೋ ಸುದ್ದಿಗಳನ್ನು ಬಿತ್ತರಿಸಿದರು, ಏನೇನೋ ತಮಗೆ ತಿಳಿದಂಗೆ ತಾವ ಹೊಡ್ಕೋತ ಕೂತರು, ರುಬ್ಬೇ ರುಬ್ಬಿದ್ರು. ಏನಿವರ ಕಿರುಚಾಟ, ಏನಿವರ ಗಂಟಲು ಹರಿಯುವಿಕೆ ಸ್ಟುಡಿಯೋದಲ್ಲಿ! ಈಗ ಅವರ ಮುಖ ನೋಡಿದಿರಿ, ಮತ್ತೆ ಪ್ರಧಾನ ಮೋದಿ 400-500 ಬರ್ತಾವತ್ತು ಹೇಳಿದರು. ಈಗ ಹೇಳಾಕ್ರಿಪ್ಪ, ಈಗ ಯಾವ ಡಿಬೇಟ್ ಇಲ್ಲ. ಫೇಸ್ಬುಕ್ದಾಗ ನೋಡಿದ್ರೆ ಎಲ್ಲ ಶಾಂತ ಆಗೈತಿ, ಯಾವುದೇ ರೀತಿ ಬೆಂಕಿ ಮಾತುಗಳಿಲ್ಲ. ಯಾಕೆ ಹೇಳ್ರಿ, ಇನ್ನು ಶೇಡ್ ಏನಾರು ತೀರಿಸ್ಕೊಂಡ್ರಂದ್ರೆ, ಆದರೆ ಶೇಡ್ ತೀರಿಸ್ಕೊಳ್ಳುವಂಥ, ಶೇಡಿಗೆ ಶೇಡು ತೀರಿಸ್ಕೊಳ್ಳುವಂಥ ಆ ಪತ್ರಕರ್ತರೇ ಇವತ್ತು ಮಾರಾಟವಾದರೆ ಸಮಾಜದ ಅಂಕುಡೊಂಕುಗಳನ್ನ ಯಾರು ತಿದ್ದವ್ರಿ? ಬಹಳಷ್ಟು ವಿಚಿತ್ರವಾದ ಸಂಗತಿಗಳನ್ನು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ. ಕಳೆದ ಒಂದು ತಿಂಗಳಿನಲ್ಲಿ 2 ಚುನಾವಣೆ ಫಲಿತಾಂಶ ಇರುವಾಗ ಏನು ಹಾರಾಡಿದಿರಿ, ಏನು ಚೀರಾಡಿದಿರಿ? 400 ದತ್ತ NDA ಎಷ್ಟಕ್ಕೆ ಮಾರಾಟ ಆಗಿದ್ರಿ? ಪವಿತ್ರವಾದ ಈ ಪತ್ರಿಕೋದ್ಯಮವನ್ನು ಕಲಂಕ ಮಾಡುವ ಸಲುವಾಗಿ ನಿಮಗ್ಯಾವ ನಾಚಿಕೆ ಮಾನ ಮರ್ಯಾದೆ ಇತ್ತು? ಏನು ಕಿರ್ಚಾಟರ್ಚಾಟ ನಿಮ್ಮದು, ಏನು ಗಾಂಭೀರ್ಯತೆ, ಏನು ಸೊಕ್ಕಿನ ಮಾತುಗಳು ನಿಮ್ಮದು? ನಾನೇ ಸರ್ವಾಧಿಕಾರಿ, ನಾನೇ ನಿಜವಾದ ಪತ್ರಕರ್ತ ಅಂಥೇಳಿ ಬಲಬ್ ಲಬ್ ಲಬ್ ಬೊಂಬಡಿ ಹೊಡೆದ್ರಿ. ಏನಾದರೂ ಆತನ್ರಿ ಫೈದೆ ಫಲಿತಾಂಶ ಆದಮೇಲೆ? ನೋಡಿದಿರಿ, ಬಿಲಾ ಸೇರಿದಿರಿ ಬಿಲಾ. ನಿಮಗೆ ಆ ಸುದ್ದಿ, ಸತ್ಯಾಂಶ ಸುದ್ದಿ ಹೇಳೋಕೆ ಸಲುವಾಗಿ ಸಹಿತ ನಿಮಗೆ ಮುಜುಗರ ಆಗಕ್ಕೈತೆ. ಯಾಕಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಒಂದೇ ಕೋಮಿಗೆ ಅಂಟಿಕೊಂಡು ಕೋಮ ವಿಷಬೀಜಗಳನ್ನು ಬಿತ್ತಿ ಧರ್ಮ ಧರ್ಮಗಳಲ್ಲಿ ವಿಂಗಡಣೆ ಮಾಡಿ, ಸಮಾಜ ಸಮಾಜಗಳನ್ನು ವಿಂಗಡಣೆ ಮಾಡಿ, ಜಾತಿ ಜಾತಿಗಳಲ್ಲಿ ವಿಷಬೀಜ ಬಿತ್ತಿ ಇವತ್ತು ಪತ್ರಿಕಾ ಧರ್ಮವನ್ನು ನಡೆಸಾಕತ್ತೀರಿ. ನೀವು ನಿಜಕ್ಕೂ ನಾಚಿಕೆ ಪಡಬೇಕು ಇವತ್ತು ಫಲಿತಾಂಶದಿಂದ. ಇವತ್ತು ರವೀಶ್ ಕುಮಾರ್ ಸತ್ಯಾಂಶಗಳನ್ನು ಹೇಳಿದರು, ಧ್ರುವರಾಟೆ ಸತ್ಯಾಂಶಗಳನ್ನು ಬಿತ್ತರಿಸಿದರು. ಇವತ್ತು ಜಗತ್ತು ನೋಡಿತು ಅವ್ರದ್ದು, ಮಿಲಿಯನ್ ಗಂಟ್ಲೆ ವ್ಯೂಸ್ಗಳು ಬಂದು. ಆದರೆ ನಿಮ್ಮದು ಯಾರು ನೋಡಿದ್ರಿ? ಟಿವಿನ ಬಂದು ಮಾಡಿದ್ರಿ, ಏನು ಹೊಯ್ಕೊಳತ್ತಾರೆ ಇವ್ರು ಅಂತೇಳಿ. ಆದರೆ ಈಗ ಬದಲಾವಣೆ ಬಂತು. ಈಗ ಬದಲಾವಣೆ ಬಂದ ತಕ್ಷಣ ನೀವು ವಿಚಾರ ಮಾಡಿದಿರಿ, 400 ಬರ್ತಾವ, ಅಬಕಿ ಪಾರ್, 400 ಪಾರ್ ಅಂತೇಳಿ ಏನೇನೋ ಕಾನೂನುಗಳನ್ನ ತರ್ತಾರ. ಏಕರೂಪ ಕಾನೂನು, ಎಂತೆಂಥ ಬಲಿಷ್ಠವಾದ ಕಠಿಣ ಕಾರಾಗೃಹ ಶಿಕ್ಷೆ ಆಗುವಂಥ ಕಠಿಣ ಕಾನೂನುಗಳು, ಮತ್ತೆ ಬುಲ್ಡೇಜರ್ಗಳನ್ನು ತೋರ್ಸಾಕತ್ರಿ. ಎಲ್ಲಿ ಹೋದವ್ರಿ ಬುಲ್ಡೇಜರ್ಗಳು? ಯಾವಾಗ ಒಬ್ಬ ಬಡವನ ಮೇಲೆ, ಯಾವಾಗ ಒಬ್ಬ ನ್ಯಾಯದ ಪರವಾಗಿ ಇರುವ ವ್ಯಕ್ತಿಯ ಮೇಲೆ ಅನ್ಯಾಯದ ಪ್ರಹಾರ ಯಾವಾಗ ಬೀರ್ತೀರಿ, ಆವಾಗ ಕಣ್ಣೀರಿನ ಕೋಡಿ ಹರಿತೈತಿ. ತಕ್ಷಣ ದೇವರು ಪ್ರತ್ಯಕ್ಷ ಆಗ್ತಾನೆ, ಶಾಪ ಕೊಡ್ತಾನೆ. ಆ ಶಾಪ ಇವತ್ತು ಇದೇ NDAಗೆ ಇವತ್ತು ಸಿಕ್ಕಿದ್ದು. 28 ಮಾವುಗಳ್ರಿ, ಈಗ 28 ಮಾವುಗಳು ಮಾತು ಕೇಳ್ಬೇಕಾಕೈತಿ. 28 ಮಾವುಗಳ್ದು ಏನಾರೇ ವಿರುದ್ಧ ಮಾತಾಡ್ರಿ, ಮಾವುಗಳು ಏನು ಮಾಡ್ತಾರೆ ಅನ್ನೋದು ನಿಮಗೆ ಪರಿಸ್ಥಿತಿ ಗೊತ್ತಾಕೈತಿ. ನೀವಿನ ಜೈಲಿಗೆ ಇರಬೇಕಾಕೈತಿ, ಜೈಲಿಗೆ ಹೋಗುವ ಪರಿಸ್ಥಿತಿ ಬರ್ತೈತಿ. ಅದರ ಸಲುವಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ನಂಥ ಘಟಾನುಘಟಿಗಳನ್ನು ನಿಮ್ಮನ್ನು ಊಟ ಬೈಟ ಮಾಡಿಸುವ ಸಲುವಾಗಿ ಆ ದೇವರ ಕಳಶಾನ, ನೀವು ಕೇವಲ 10 ಮಂದಿರ ಮಸೀದ ಜಾತಿ ಬೀಜ ಬಿತ್ತಿರಿ. ಅದಕ್ಕೋಸ್ಕರ ಈ ಮಾರಾಟವಾದ ಪತ್ರಕರ್ತರನ್ನು ಸಹಿತ ಸಮರೋಪಾದಿಯಲ್ಲಿ ತೆಗೆದುಕೊಂಡು ಸಾರ್ವಜನಿಕರಲ್ಲಿ ವಿಭಿನ್ನ ರೀತಿಯ ವಿಷದ ಹೇಳಿಕೆಗಳನ್ನು ಹೇಳಿಸಿದಿರಿ. ಆ ಪತ್ರಕರ್ತರು ಸಹಿತ ತಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಇವತ್ತು ವಿಚಾರ ಮಾಡಬೇಕು. ಎಲ್ಲ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಬಿಟ್ಟೇರಿ. ಅವ್ರಿಗೆ ಏನು ಆತ್ಮ ಸಾಕ್ಷಿ ಮಾಡುವ ಸಲುವಾಗಿ ಈಗ ವಿಚಾರ ಮಾಡ್ತಾರೆ. ಯಾವುದೇ ರೀತಿಯ ಉಪಯೋಗಗಳನ್ನು ಮಾಡದೆ, ಯಾವುದೇ ಸತ್ಯಾಂಶಗಳನ್ನು ಬಿತ್ತರಿಸದೆ ಇವತ್ತು ಭಾರತ ದೇಶದಲ್ಲಿ ಈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾಧ್ಯಮ, ಇವತ್ತು ಸರ್ಕಾರ ಯಾವುದು ಬರ್ತೈತಿ, ಸರ್ಕಾರ ಯಾರಿಗೆ, ಯಾರು ಮತದಾರರು, ಯಾರು ಹೊಟ್ಟಾಕ್ತಾರ, ಯಾರು ಗೆಲ್ತಾರ, ಯಾರು ಸೋಲಿಸ್ತಾರ ಅನ್ನೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇವತ್ತು ಇದೇ ಪ್ರಧಾನಮಂತ್ರಿ ಮೋದಿಯ
ಹಕ್ಕಿನ ಮಾತುಗಳಿಗೆ, ಗಾಂಭೀರ್ಯದ ಮಾತುಗಳಿಗೆ ಹೆಂಗಾತ್ರಿ? ಅದಕ್ಕೋಸ್ಕರ ಮೋದಿಯವರು ಈಗ ಈ ಮಾರಾಟವಾದ ಪತ್ರಕರ್ತರನ್ನ ಮೊರೆ ಹೋದರೆ ಇನ್ನು ಸೀದಾ ಮನೆಗೆ ಹೋಗ್ತೀರಿ, ಇನ್ನು ಠೇವಣಿಗಳು ಉಳಿಯಂಗಿಲ್ಲ. ಇನ್ನು ಬರುವ 29ರ ಚುನಾವಣೆಯಲ್ಲಿ ಇನ್ನು ನಿಮ್ಮದು ಏನು ಆಟ ನಡೆಯಂಗಿಲ್ಲ. ನನಗೆ ಸಾವಿರಾರು ಮಂದಿ ಕಮೆಂಟ್ ಹಾಕಿರ್ರಿ. 4 ತಾರೀಕು ಸಂಜೆ ಹೇಳ್ತೇವೆ ನಿನಗೆ, ನಿನಗೆ ಏನು ಹೇಳೋದು 4 ತಾರೀಕು ಹೇಳ್ತೇವೆ ಅಂದಿದ್ರು ಯಾವ ಭಕ್ತರು ಒಂದು ಫೋನು ಬರುವಲ್ಲು, ಒಂದು ಕಮೆಂಟು ಹಾಕುವಾರು? ಯಾಕಂದ್ರೆ ಬರ್ನರಲ್ಲಿ ನೀನು ಅವ್ರು ಹಚ್ಕೋಬೇಕಿರಲ್ಲ. ನನಗೇನೇನು ಅವಾಚ್ಯ ಶಬ್ದಗಳಿಂದ ಬೈದ್ರಿ. ಸತ್ಯಾಂಶಗಳ ಹೇಳುವವನಿಗೆ ಯಾವಾಗಲೂ ಟೀಕೆ ಪ್ರಹಾರಗಳು ಬರ್ತಾವ. ಆ ಟೀಕೆಗಳು, ಆ ಅಪವಾದಗಳು, ಆ ಆರೋಪಗಳು, ಆ ಧಮಕಿಗಳು, ಆ ಹತ್ಯಾಕಾಂಡದ ಧಮಕಿಗಳನ್ನು ಸಹಿತ ಸ್ವತಃ ನಾನು ಸ್ವೀಕಾರ ಮಾಡಿದ್ನಿ. ಸ್ವೀಕಾರ ಮಾಡಿ ಆದರೂ ಸಹಿತ ನಾನು ಸತ್ಯ ಹೇಳಿದ್ದೀನಿ. ಯಾರಿಗೂ ಹೆದರಲಿಲ್ಲ, ಯಾರಿಗೂ ಬೆದರಲಿಲ್ಲ. ಸತ್ಯಾಂಶದ ಸುದ್ದಿ ಮುಖಾಂತರ ಇವತ್ತು ನನ್ನ ಅನೇಕ ಕೋಟಿ ಕೋಟಿ ಇವತ್ತು ವೀಕ್ಷಕರೇನಿದ್ದಾರೆ ಅವರಿಗೆ ಸತ್ಯವನ್ನೇ ನಾನು ಹೇಳುವ ಕರ್ತವ್ಯವನ್ನು ಪ್ರಮಾಣವಚನ ಮುಖಾಂತರ ಈ ಪತ್ರಿಕೋದ್ಯಮದಲ್ಲಿ ಬಂದಿದ್ದೀನಿ. ಪತ್ರಿಕೋದ್ಯಮಿ, ಆ ಪತ್ರಿಕೋದ್ಯಮೇರಿ ಉದ್ಯೋಗ ಮಾಡಿರಿ, ಅದನ್ನು ಬಿಟ್ಟು ಬೇರೆದರೆ ಮಾಡಿರಿ. ನಾ ಅದನ್ನು ಮಾಡ್ತನು, ಇದನ್ನು ಮಾಡ್ತನು ಅಂಥೇಳಿ ಪಾರ್ಟ್ ಟೈಮ್ ಪತ್ರಕರ್ತರಾಗಬೇಡ್ರಿ, ಫುಲ್ ಟೈಮ್ ಪತ್ರಕರ್ತರಾಗ್ರಿ. ಪತ್ರಕರ್ತನು ಇನ್ನಿತರ ಉದ್ಯೋಗದಲ್ಲಿ ಭಾಗಿಯಾಗಿ ಆ ಉದ್ಯೋಗಗಳಲ್ಲಿ ಕೆಲಸ ಮಾಡಿಕೊಂಡು ಪತ್ರಕರ್ತ ಅವನಲ್ಲ, ಅವನು ಪತ್ರಕರ್ತನಾಗಲಿಕ್ಕೆ ನಾಲಾಯಕ ಅಂತ ತಿಳ್ಕೊಂಬಿಡ್ರಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಇವತ್ತು ಮಾರಾಟವಾದ ಪತ್ರಕರ್ತರು ಯಾವ ರೀತಿ ತಮ್ಮ ವಿಷದ ಬೀಜಗಳನ್ನು ಎಲ್ಲೆಲ್ಲಿ ಹಬ್ಬಿಸಿದರೂ ಸಹಿತ ಜ್ಞಾನ ಮತದಾರ, ಪ್ರಜ್ಞಾವಂತ ಮತದಾರ ಇವತ್ತು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾನ. ಒಳ್ಳೆಯ ಮಳೆ ಬೆಳೆ ಸಹಿತ ಆಗಾಗತೈತಿ. ರೈತಾಪಿ ಜನ ಖುಷಿ ಅದಾರ, ಕೂಲಿ ಕಾರ ಭಾಳ ಖುಷಿ ಅದಾನ. ದೇಶ ಇವತ್ತು ಸಮೃದ್ಧಿದತ್ತ ಹೊಂಟೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಂಗಾದ್ರೆ ಮಾರಾಟವಾದ ಪತ್ರಕರ್ತರು ಯಾರು, ಯಾರ್ಯಾರು ಮಾರಾಟ ಆಗಿದ್ರು, ಎಷ್ಟೆಷ್ಟು ಕಿರ್ಚಾಟ ಆಗಿದ್ರು, ಎಷ್ಟೆಷ್ಟು ಗಂಟ್ಲು ಹಾರ್ಕೊಂಡಿದ್ರು, ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ನೀವು ಯೂಟ್ಯೂಬ್ದಾಗ ಕನ್ನಡ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡೆದು ಮರಿಬೇಡ್ರಿ. ಫೇಸ್ಬುಕ್ದಾಗ ಲೈಕ್ ಮಾಡಿರಿ, ಅನಿಸಿಕೆಗಳನ್ನ ಹಾಕ್ರಿ, ಲೈಕ್ ಮತ್ತು ಶೇರ್ ಮಾಡುವ ಮುಖಾಂತರ ನನಗೆ ಒಳ್ಳೊಳ್ಳೆ ಸುದ್ದಿ ಹೇಳುವಂಥ ಶಕ್ತಿ ಕೊಡ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.